ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಡಿಸೆಂಬರ್ 28, 29, 30 ಮತ್ತು 31 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಎರಡು ಸಾವಿರದ 2016-17 ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ಧಾರವಾಡ. ಧಾರವಾಡದಲ್ಲಿ ಶಿಶು ಮರಣ ಪ್ರಮಾಣವು 15.07% ಎರಡು ಸಾವಿರದ 2016-17 ಅತೀ ಕಡಿಮೆ ಶಿಶು ಮರಣ ಪ್ರಮಾಣವನ್ನು ಹೊಂದಿರುವ ಜಿಲ್ಲೆಯು ಬೆಂಗಳೂರು. ಹುಟ್ಟಿದ ದಿನದಿಂದ 28 ದಿನಗಳ ಒಳಗೆ ಮರಣ ಹೊಂದುವ ಮಕ್ಕಳ ಪ್ರಮಾಣವನ್ನು ನವಜಾತ ಶಿಶುಗಳ ಮರಣ ಪ್ರಮಾಣ ದರ ಎಂದು ಪರಿಗಣಿಸಲಾಗುತ್ತದೆ. GST ಜಾರಿಯಿಂದ ರಾಜ್ಯಗಳಿಗೆ ಆಗಿರುವ ನಷ್ಟ ತುಂಬಿಕೊಡಲು ಕೇಂದ್ರ ಬಿಡುಗಡೆ ಮಾಡಿರುವ 24,500 ಕೋಟಿ ರೂಪಾಯಿ ಹಣದಲ್ಲಿ ಗರಿಷ್ಠ ಪಾಲು ಯಾವ ರಾಜ್ಯದ ಪಾಲಾಗಿದೆ? ಉತ್ತರ ಕರ್ನಾಟಕ. ಕರ್ನಾಟಕವು ಒಟ್ಟು 3,271 ಕೋಟಿ ರೂಪಾಯಿಯನ್ನು ತನ್ನದಾಗಿಸಿಕೊಂಡಿದೆ. 2017 ಆಳ್ವಾಸ್ ವಿರಾಸತ್ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ ಪಂಡಿತ್ ರಾಜನ್ ಮಿಶ್ರಾ ಹಾಗೂ ಸಾಜನ್ ಮಿಶ್ರಾ. ಬ್ರ್ಯಾಂಡ್ ಟ್ರಸ್ಟ್ ನಡೆಸಿದ ಭಾರತದ ಅಧ್ಯಯನ 2017 ವರದಿಯ ಪ್ರಕಾರ ಅತ್ಯಂತ ವಿಶ್ವಾಸಾರ್ಹ ಅಥವಾ ಆಕರ್ಷಕ ಬ್ರ್ಯಾಂಡ್ ಎಂಬ ಗರಿಮೆಯನ್ನು ಯಾವ ಸಂಸ್ಥೆಯು ತನ್ನದಾಗಿಸಿಕೊಂಡಿದೆ? ಉತ್ತರ ಬಾಬಾ ರಾಮದೇವ್ ನೇತೃತ್ವದ ಪತಂಜಲಿ ಆಯುರ್ವೇದ ಸಂಸ್ಥೆ. 2017 ಮನಸೂರು ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಉತ್ತರ ಪ್ರದೇಶದ ಶ್ರುತಿ ಸೆಡುಲ್ಕರ್ ಕಾಟ್ಕರ್. ಜಿಂಬಾಬ್ವೆಯ ನೂತನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಕಾನ್ಸ್ಟಂಟಿನೋ ಚಿವಿಂಗಾ. ಚಿವಿಂಗಾರವರು ಸೇನೆಯ ಮಾಜಿ ಮುಖ್ಯಸ್ಥರಾಗಿದ್ದರು. ಜಿಂಬಾಬ್ವೆಯ ಈಗಿನ ರಾಷ್ಟ್ರಪತಿ ಎಮರ್ಸನ್ ನಂಗಂಗ್ವಾ. 2017 ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು? ಉತ್ತರ ವಿಶ್ವನಾಥ್ ಆನಂದ್. ವಿಶ್ವನಾಥ್ ಆನಂದ್ರವರು ಚೀನಾದ ಬೂಕ್ ಸಿಯಾಂಗ್ ಜಿ ವಿರುದ್ಧ ಡ್ರಾ ಮಾಡುವುದರ ಮೂಲಕ ವಿಶ್ವ ಕಿರೀಟವನ್ನು ತಮ್ಮದಾಗಿಸಿಕೊಂಡರು. ಕೃತಕ ಬುದ್ಧಿಮತ್ತೆ ಸ್ಟಾರ್ಟಪ್ ಸಂಸ್ಥೆ ಎಕ್ಸ್ಬಾಟ್ಸ್ ರೋಬೋಟಿಕ್ಸ್ ತಯಾರಿಸಿದ ಸ್ಮಾರ್ಟ್ ಪೊಲೀಸಿಂಗ್ ರೋಬೋಟ್ಗೆ ಯಾರ ಹೆಸರನ್ನು ನಾಮಕರಣ ಮಾಡಲಾಗಿದೆ? ಉತ್ತರ ಹೇಮಂತ್ ಕರ್ಕರೆ. ಹೇಮಂತ್ ಕರ್ಕರೆಯವರು 2008 ಮುಂಬೈ ದಾಳಿಯಲ್ಲಿ ಉಗ್ರರೊಂದಿಗೆ ಹೋರಾಡುವಾಗ ಹುತಾತ್ಮರಾಗಿದ್ದರು. 2020 ವೇಳೆಗೆ ಅಮೆರಿಕಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ತಯಾರಿಸಿರುವ ಅತ್ಯಾಧುನಿಕ ದೂರದರ್ಶಕದ ಹೆಸರೇನು? ಉತ್ತರ ವೈಡ್ ಫೀಲ್ಡ್ ಇನ್ಫ್ರಾರೆಡ್ ಸರ್ವೆ ಟೆಲಿಸ್ಕೋಪ್. ಹಬಲ್ ದೂರದರ್ಶಕಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ. 300 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕ್ಷಮತೆಯನ್ನು ಹೊಂದಿದೆ. 2017 ಜಗತ್ತಿನ ಅತಿ ದೊಡ್ಡ ಜ್ವಾಲಾಮುಖಿ ಸ್ಫೋಟ ಯಾವ ಸ್ಥಳದಲ್ಲಿ ಜರುಗಿದೆ? ಉತ್ತರ ಇಂಡೋನೇಷ್ಯಾದ ಸಿನಾಬಂಗ್ ಪರ್ವತದಲ್ಲಿ. 2018 ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಲಿದೆ? ಉತ್ತರ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.